You uh -oh. know. ನಮಸ್ತೆ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ಕಲಿತಂತಹ ವಿಚಾರವನ್ನು ಮತ್ತೊಮ್ಮೆ ಅವಲೋಕನ ಮಾಡೋಣ ಅದಕ್ಕೂ ಮೊದಲು ಕಳೆದ ತರಗತಿಯಲ್ಲಿ ಒಂದು ಚಟುವಟಿಕೆಯನ್ನು ಮನೆ ಕೆಲಸ ಆಗಿ ಕೊಟ್ಟಿದ್ದೆ ಬಹುಶಃ ನೀವೆಲ್ಲರೂ ಅದನ್ನು ಮಾಡಿರ್ಬೋದು ಎಂಬುದಾಗಿ ಭಾವಿಸ್ತೇನೆ ಅದನ್ನು ನಿಮ್ಮ ಅಧ್ಯಾಪಕರಿಗೂ ಕಳುಹಿಸಿರ್ಬೋದು ಈಗ ನಾನು ಅದನ್ನು ಪುನಃ ನಿಮಗಾಗಿ ಇದ್ದೇನೆ ನೋಡಿ ಇಲ್ಲಿ ಕೊಟ್ಟ ಚಿತ್ರದಲ್ಲಿ ಎ ಬಿ ಮತ್ತು ಪಿ ಕ್ಯೂಗಳು ಸಮಾನಾಂತರ ಗೆರೆಗಳಾಗಿವೆ ಎಕ್ಸ್ ವೈ ಒಂದು ಛೇದಕ ಆಗಿದೆ ಆಮೇಲೆ ಎ ಬಿ ರೇಖೆ ಎಕ್ಸ್ ವೈಯನ್ನು ಸಿ ಯಲ್ಲಿ ಖಂಡಿಸ್ತದೆ ಅದೇ ರೀತಿ ಪಿ ಕ್ಯೂ ರೇ ಕೆ ಎಕ್ಸ್ ವೈಯನ್ನು ಆರ್ನಲ್ಲಿ ಖಂಡಿಸ್ತದೆ ಚಿತ್ರದಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ಅರುವತ್ತು ಡಿಗ್ರಿ ನಮಗೆ ಇಲ್ಲಿ ಕೇಳಿದಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಚಿತ್ರದಲ್ಲಿ ಕೊಟ್ಟಂತಹ ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಿಬೇಕು ಅದೇ ರೀತಿ ಚಿತ್ರದಲ್ಲಿರುವಂತಹ ಆಂತರಿಕ ಸಹಕೋನ ಮತ್ತು ಬಾಹ್ಯ ಸಹಕೋನ ಯಾವುದೆಲ್ಲ ಎಂಬುದನ್ನು ಕೇಳಿದ್ದಾರೆ ಆಗ ನಾವು ಮೊದಲು ಮಾಡಬೇಕಾದೇನು ಆ ಚಿತ್ರದಲ್ಲಿ ಕೊಟ್ಟಂತಹ ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಿಬೇಕು ನಮಗೆ ಗೊತ್ತುಂಟು ಸಮಾನಾಂತರ ಗೆರೆಗಳನ್ನು ಇನ್ನೊಂದು ಗೆರೆಯು ಛೇದಿಸುವಾಗ ಉಂಟಾಗುವಂತಹ ಎಂಟು ಕೋನಗಳು ಅದರಲ್ಲಿ ಯಾವುದಾದರೂ ಒಂದು ಕೋನದ ಅಳತೆ ಕೊಟ್ಟರೆ ಉಳಿದ ಎಲ್ಲ ಕೋನಗಳನ್ನು ಕಂಡುಹಿಡಲಿಕ್ಕಿರುವ ಬೇರೆ ಬೇರೆ ವಿಧಾನಗಳು ನಮಗೆ ಗೊತ್ತುಂಟು ನಾವು ಪ್ರಾರಂಭದಿಂದಲೇ ಕಲಿತುಕೊಂಡಿದ್ದೇವೆ ಈಗ ಉಳಿದ ಕೋನಗಳ ಅಳತೆಯನ್ನು ಕಂಡುಹಿಡಿಯುವ ಚಿತ್ರದಲ್ಲಿ ಎ ಸಿ ವೈ ಅರುವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಗ ಸುಲಭದಲ್ಲಿ ಅರುವತ್ತು ಡಿಗ್ರಿಯ ಸಮೀಪ ಕೋನ ಅಥವಾ ರೇಖೀಯ ಜೋಡಿ ಆದಂತಹ ಎಕ್ಸ್ ಸಿ ಎ ಇದನ್ನು ಕಂಡುಹಿಡಿಯುವ ಇದೆಷ್ಟಾಗ್ತದೆ ನೂರ ಇಪ್ಪತ್ತು ಡಿಗ್ರಿ ಇನ್ನು ಎ ಸಿ ವೈಯ ವಿರುದ್ಧ ಕೋನ ಎಕ್ಸ್ ಸಿ ಬಿ ಎಷ್ಟು ಗೊತ್ತುಂಟು ವಿರುದ್ಧ ಕೋನದ ಅಳತೆ ಸಮವಾಗಿದೆ ಹಾಗಾಗಿ ಇದು ಅರುವತ್ತು ಡಿಗ್ರಿ ಆದರೆ ಇದೂ ಕೂಡ ಅರುವತ್ತು ಡಿಗ್ರಿ ಅದೇ ಆಧಾರದಲ್ಲಿ ಇಲ್ಲಿ ನೂರಿಪ್ಪತ್ತು ಡಿಗ್ರಿ ಆದರೆ ಇದೂ ಕೂಡ ನೂರ ಇಪ್ಪತ್ತು ಡಿಗ್ರಿ ಹಾಗಾಗಿ ಇಲ್ಲಿ ನಾವು ನಾಲ್ಕು ಕೋನಗಳ ಅಳತೆಯನ್ನು ಕಂಡುಹಿಡಿದಾಯಿತು ಹಾಗಾದರೆ ಇನ್ನು ಸ್ವಾಭಾವಿಕವಾಗಿ ಇಲ್ಲಿ ಉಂಟಾಗುವಂತಹ ನಾಲ್ಕು ಕೋನಗಳ ಅಳತೆಯನ್ನು ನಾವು ಕಂಡುಕೊಳ್ಳಬೇಕು ಕಳೆದ ತರಗತಿಯಲ್ಲಿ ನಾವು ಕಂಡುಕೊಂಡಂತಹ ಒಂದು ವಿಚಾರ ಉಂಟು ಯಾವುದು ಆಂತರಿಕ ಸಹಕೋನಗಳು ಮತ್ತು ಬಾಹ್ಯ ಸಹಕೋನಗಳು ಈ ಕೋನಗಳ ಅಳತೆಗಳ ವಿಶೇಷತೆ ಕೂಡ ನಮಗೆ ಗೊತ್ತುಂಟು ಏನು ವಿಶೇಷ ಆಂತರಿಕ ಸಹಕೋನಗಳ ಅಳತೆಗಳು ಪರಿಪೂರಕವಾಗಿದೆ ಪರಿಪೂರಕ ಅಂದರೆ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಅದೇ ರೀತಿ ಬಾಹ್ಯ ಸಹಕೋನದ ಅಳತೆಗಳು ಕೂಡ ಪರಿಪೂರಕ ಆಗಿದೆ ನೂರ ಡಿಗ್ರಿ ಆಗಿದೆ ಹಾಗಾದರೆ ಇಲ್ಲಿ ಕೊಟ್ಟಂತಹ ಕೋನ ಎ ಸಿ ವೈ ಇದು ಅರುವತ್ತು ಡಿಗ್ರಿ ಆದರೆ ಇದರ ಆಂತರಿಕ ಸಹಕೋನದ ಜತೆ ಯಾವುದು ಪಿ ಆರ್ ಎಕ್ಸ್ ಇದೆಷ್ಟಾಗಿರ್ತದೆ ನೂರ ಇಪ್ಪತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಯಾಕೆ ಆಂತರಿಕ ಸಹಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನು ಇದು ನೂರಿಪ್ಪತ್ತು ಡಿಗ್ರಿ ಆದರೆ ನಮಗೆ ಗೊತ್ತುಂಟು ಇದರ ವಿರುದ್ಧ ಕೋನ ಇಲ್ಲಿ ಬರುವಂಥದ್ದು ವೈ ಆರ್ ಕ್ಯೂ ಆಗ ಇದು ಕೂಡ ನೂರ ಇಪ್ಪತ್ತು ಡಿಗ್ರಿ ಇನ್ನು ಪಿ ಆರ್ ಎಕ್ಸ್ ನೂರಿಪ್ಪತ್ತು ಡಿಗ್ರಿ ಆದರೆ ಪಿ ಆರ್ ವೈ ಎಷ್ಟು ಅದು ಅರುವತ್ತು ಡಿಗ್ರಿ ಯಾಕೆ ಸಮೀಪ ಕೋನ ಅಥವಾ ರೇಖೀಯ ಜೋಡಿ ಇನ್ನು ಇದು ಅರುವತ್ತು ಡಿಗ್ರಿ ಆದರೆ ನಮಗೆ ಗೊತ್ತುಂಟು ಇದೂ ಕೂಡ ಅರುವತ್ತು ಡಿಗ್ರಿ ವಿರುದ್ಧ ಕೋನ ಹಾಗಾಗಿ ಇಲ್ಲಿ ಈಗ ನಾವು ಎಂಟು ಕೋನಗಳ ಅಳತೆಗಳನ್ನು ಕಂಡು ಹಿಡ್ದಾಯಿತು ಆ ಪ್ರಶ್ನೆಯಲ್ಲಿ ಕೊಟ್ಟ ಹಾಗೆ ಒಂದು ಕೋನದ ಅಳತೆ ಕೊಡಲಾಗಿದೆ ಉಳಿದ ಏಳು ಕೋನಗಳ ಅಳತೆಗಳನ್ನು ಬರೆಯಬಹುದೇ ನಾವೀಗ ಅದನ್ನು ಬರೆದಾಯಿತು ಇನ್ನು ನಮಗೆ ಕಂಡುಕೊಳ್ಳಬೇಕಾದಂಥ ವಿಚಾರ ಯಾವುದು ಈ ಚಿತ್ರದಲ್ಲಿರುವಂತಹ ಆಂತರಿಕ ಸಹಕೋನ ಮತ್ತು ಬಾಹ್ಯ ಸಹಕೋನಗಳು ಯಾವುದೆಲ್ಲ ಎಂಬುದನ್ನು ನಾವು ಬರಿಬೇಕು ಹಾಗಾಗಿ ನಿಮ್ಮ ಪಾಠಪುಸ್ತಕದಲ್ಲೇ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಆಗ ಈ ಚಿತ್ರದಲ್ಲಿರುವಂತಹ ಆಂತರಿಕ ಸಹಕೋನಗಳು ಯಾವುದೆಲ್ಲ ಅದನ್ನೊಮ್ಮೆ ನೋಡುವ ಚಿತ್ರದಲ್ಲಿ ಕೊಟ್ಟ ಕೋನ ಎ ಸಿ ವೈ ಅರುವತ್ತು ಡಿಗ್ರಿ ಇದರ ಆಂತರಿಕ ಸಹಕೋನದ ಜತೆ ಕೋನ ಯಾವುದು ಪಿ ಆರ್ ಎಕ್ಸ್ ಆಗ ಎ ಸಿ ವೈ ಮತ್ತು ಪಿ ಆರ್ ಎಕ್ಸ್ ಆಗ ಇನ್ನೊಂದು ಆಂತರಿಕ ಸಹಕೋನ ಯಾವುದು ಒಂದು ಬಿ ಸಿ ವೈ ಮತ್ತೊಂದು ಕ್ಯೂ ಆರ್ ಎಕ್ಸ್ ಮತ್ತೆ ಬಾಹ್ಯ ಸಹಕೋನ ಯಾವುದೆಲ್ಲ ಒಂದು ಎಕ್ಸ್ ಸಿ ಎ ಇನ್ನೊಂದು ಪಿ ಆರ್ ವೈ ಇನ್ನೊಂದು ಜೋಡಿ ಎಕ್ಸ್ ಸಿ ಬಿ ಮತ್ತು ವೈ ಆರ್ ಕ್ಯೂ ಇದು ಆಗಿರುತ್ತದೆ ಆಂತರಿಕ ಸಹಕೋನಗಳು ಮತ್ತು ಬಾಹ್ಯ ಸಹಕೋನಗಳು ಈಗ ಗಮನಿಸಿ ಚಿತ್ರದಲ್ಲಿ ನಾವು ಕಂಡುಕೊಂಡ ಆಂತರಿಕ ಸಹಕೋನಗಳು ಮತ್ತು ಬಾಹ್ಯ ಸಹಕೋನಗಳು ಇದರಲ್ಲಿ ಪ್ರಾರಂಭದಲ್ಲಿ ಆಂತರಿಕ ಸಹಕೋನ ನಾವು ಕಂಡುಕೊಳ್ಳುವ ಕೋನ ಎ ಸಿ ವೈ ಮತ್ತು ಕೋನ ಪಿ ಆರ್ ಎಕ್ಸ್ ಒಂದು ಆಂತರಿಕ ಸಹಕೋನ ಇನ್ನೊಂದು ಕೋನ ಬಿ ಸಿ ವೈ ಮತ್ತು ಕೋನ ಕ್ಯೂ ಆರ್ ಎಕ್ಸ್ ಎರಡನೇ ಆಂತರಿಕ ಸಹಕೋನ ಹಾಗಾಗಿ ಇಲ್ಲಿ ನಮಗೆ ಎರಡು ಆಂತರಿಕ ಸಹಕೋನಗಳು ಸಿಕ್ಕಿದೆ ಇನ್ನು ಬಾಹ್ಯ ಸಹಕೋನ ಯಾವುದು ಕೋನ ಪಿ ಆರ್ ವೈ ಮತ್ತು ಕೋನ ಎ ಸಿ ಎಕ್ಸ್ ಮತ್ತೊಂದು ಕೋನ ಕ್ಯೂ ಆರ್ ವೈ ಮತ್ತು ಕೋನ ಬಿ ಸಿ ಎಕ್ಸ್ ಹೀಗೆ ಎರಡು ಜೊತೆ ಬಾಹ್ಯ ಸಹಕೋನಗಳು ಹಾಗೆ ಕಳೆದ ತರಗತಿಯಲ್ಲಿ ಕೊಟ್ಟಂತಹ ಒಂದು ಪ್ರಧಾನ ಚಟುವಟಿಕೆ ನಾವು ಮಾಡಿಯಾಯಿತು ಇನ್ನು ಮುಂದಿನ ಚಿತ್ರ ನೋಡುವ ಕಳೆದ ತರಗತಿಯಲ್ಲಿ ನಾವು ಸಮಾನಾಂತರ ಗೆರೆಗಳು ತ್ರಿಕೋನವು ಎಂಬ ಒಂದು ಆಶಯವನ್ನು ನಾವು ಕಂಡುಕೊಂಡಿದ್ದೇವೆ ಅದರಲ್ಲಿ ಎರಡು ಚಟುವಟಿಕೆಗಳನ್ನು ನಾವು ಮಾಡಿದ್ದೇವೆ ನೆನಪಿದೆ ತಾನೇ ಆ ಚಟುವಟಿಕೆಯಲ್ಲಿ ತ್ರಿಕೋನದ ಎರಡು ಕೋನಗಳ ಅಳತೆಗಳನ್ನು ಕೊಟ್ಟು ಮೂರನೇ ಕೋನದ ಅಳತೆಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಕಳೆದ ತರಗತಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಅದನ್ನೇ ಮುಂದುವರಿಸುವ ಒಂದು ತ್ರಿಕೋನದಲ್ಲಿ ಎರಡು ಅಳತೆಗಳನ್ನು ಕೊಟ್ಟಾಗ ಮೂರನೇ ಅಳತೆಯನ್ನು ಕಂಡುಹಿಡಿಯುವ ರೀತಿ ಹೇಗೆ ನಾವು ಕಂಡುಕೊಂಡಿದ್ದೇವೆ ಅದನ್ನೊಮ್ಮೆ ನೆನಪಿಸುವ ಆಗ ನಾವಲ್ಲಿ ಮಾಡಿದ್ದೇನು ಪ್ರಾರಂಭದಲ್ಲಿ ಆ ತ್ರಿಕೋನದ ಒಂದು ಭುಜವನ್ನು ಮುಂದುವರಿಸುವಂಥದ್ದು ಆಮೇಲೆ ಮುಂದುವರಿಸಿದ ಭುಜದ ವಿರುದ್ಧ ಶಿರದಿಂದ ಈ ಮುಂದುವರಿಸಿದ ಗೆರೆಗೆ ಸಮಾನಾಂತರವಾಗಿ ಒಂದು ಗೆರೆ ಎಳೆದದ್ದು ಆಮೇಲೆ ಅಲ್ಲಿ ಉಂಟಾಗುವಂತಹ ಏಕಾಂತರ ಜತೆಯನ್ನು ಕಂಡುಕೊಂಡು ನಾವು ಮೂರನೇ ಕೋನವನ್ನು ಕಂಡುಹಿಡಿದದ್ದು ನೆನಪುಂಟಲ್ಲ ಈಗ ಕೊಟ್ಟ ತ್ರಿಕೋನ ಎ ಬಿ ಸಿ ಇದರಲ್ಲಿ ಮೂರು ಅಳತೆಗಳನ್ನು ನೇರವಾಗಿ ಕೊಡಲಿಲ್ಲ ಆದರೆ ಅಳತೆಗಳ ಬದಲಾಗಿ ಎ ಡಿಗ್ರಿ ಬಿ ಡಿಗ್ರಿ ಸಿ ಡಿಗ್ರಿ ಎಂಬುದಾಗಿ ಕೊಟ್ಟಿದ್ದಾರೆ ಆಗ ಈ ತ್ರಿಕೋನದ ಮೂರು ಕೋನಗಳ ಅಳತೆಗಳೊಳಗಿನ ಸಂಬಂಧ ಏನು ಎಂಬುದನ್ನು ನಾವು ಈಗ ಕಂಡುಕೊಳ್ಳಬೇಕಾಗಿದೆ ಆಗ ನಾವು ಮಾಡಬೇಕಾದೇನು ಪ್ರಾರಂಭದಲ್ಲಿ ಸಿಯನ್ನು ಮುಂದುವರಿಸಬೇಕು ಸರಿಯಾ ಆಗ ಸಿಯನ್ನು ಮುಂದುವರಿಸುವ ಸಿಯನ್ನು ಮುಂದುವರಿಸಿ ಎಕ್ಸ್ ಎಂಬುದಾಗಿ ಹೆಸರು ಕೊಟ್ಟಿದ್ದೇವೆ ಇನ್ನೇನು ಮಾಡಬೇಕಾದ ನಾವು ಕಳೆದ ಎರಡು ಚಟುವಟಿಕೆಯಲ್ಲಿ ಮಾಡಿದ ಅದೇ ವಿಧಾನವನ್ನು ಇಲ್ಲಿಯೂ ನಾವು ಮುಂದುವರಿಸಬೇಕು ಏನು ಮಾಡಬೇಕು ಎ ಸಿಯ ವಿರುದ್ಧ ಶಿರ ಬಿ ಇದರ ಮೂಲಕ ಎ ಎಕ್ಸಿಗೆ ಸಮಾನಾಂತರವಾದ ಒಂದು ಗೆರೆಯನ್ನು ನಾವು ಎಳಿಬೇಕು ಎಳೆಯುವ ನಮಗೆ ಎ ಎಕ್ಸಿಗೆ ಸಮಾನಾಂತರವಾಗಿ ಬಿ ವೈ ಗೆರೆಯನ್ನು ಎಳೆದಾಯಿತು ಈಗ ಎಸಿಯ ವಿರುದ್ಧಶಿರ ಬಿಯ ಮೂಲಕ ಎಕ್ಸಿಗೆ ಬಿ ವೈ ಎಂಬ ಸಮಾನಾಂತರ ಗೆರೆಯನ್ನು ಎಳೆದಾಯಿತು ಆಗ ಚಿತ್ರದಲ್ಲಿ ಎಕ್ಸ್ ಮತ್ತು ಬಿ ವೈ ಸಮಾನಾಂತರ ಗೆರೆಗಳು ಇಲ್ಲಿ ಛೇದಕ ಯಾವುದು ಬಿ ಸಿ ಎಂಬುದು ಛೇದಕ ಸರಿಯಾ ಇನ್ನೊಂದು ಉಂಟು ಬಿ ಎ ಅದರ ಬಗ್ಗೆ ನಾವೀಗ ನೋಡೋದು ಬೇಡ ಆದರೆ ನಮಗೀಗ ಬೇಕಾಗಿರುವಂಥದ್ದು ಬಿ ಸಿ ಎಂಬುದು ಒಂದು ಛೇದಕ ಚಿತ್ರದಲ್ಲಿ ಸಿ ಬಿ ವೈಯ ಅಳತೆ ಯಾವುದು ಕೋನ ಸಿ ಬಿ ವೈಯ ಅಳತೆ ಯಾವುದು ಹೇಳ್ಬೋದಾ ಅಳತೆಯನ್ನು ನೇರವಾಗಿ ಹೇಳಲಿಕ್ಕೆ ನಮಗೆ ಇಲ್ಲಿ ಸಾಧ್ಯ ಇಲ್ಲ ಯಾಕೆ ಇಲ್ಲಿ ಎಲ್ಲಿಯೂ ಅಳತೆಯನ್ನು ಕೊಡಲಿಲ್ಲ ಹಾಗಾದರೆ ಈ ತ್ರಿಕೋನದಲ್ಲಿ ಸೂಚಿಸಿದಂತಹ ಯಾವ ಅಳತೆ ಆಗಿರ್ಬೋದು ಹಾಗೆ ಹೇಳಬೇಕಿದ್ದರೆ ಗೊತ್ತುಂಟು ಎ ಎಕ್ಸ್ ಮತ್ತು ಬಿ ವೈಗಳು ಸಮಾನಾಂತರ ಗೆರೆಯಾಗಿದೆ ಆಗ ಎ ಸಿ ಬಿ ಮತ್ತು ಸಿ ಬಿ ವೈಗಳೊಳಗಿರುವ ಸಂಬಂಧ ಯಾವುದು ಯಾವ ಕೋನ ಆಗಿರ್ತದೆ ಎ ಸಿ ಬಿ ಮತ್ತು ಸಿ ಬಿ ವೈಗಳು ಏಕಾಂತರ ಕೋನಗಳಾಗಿವೆ ಹಾಗೆ ಏಕಾಂತರ ಕೋನಗಳ ವಿಶೇಷತೆ ಏನು ಏಕಾಂತರ ಕೋನಗಳ ಅಳತೆಗಳು ಸಮವಾಗಿದೆ ಆಗ ಎ ಸಿ ಬಿ ಸಿ ಡಿಗ್ರಿ ಆದರೆ ಸಿ ಬಿ ವೈ ಕೂಡ ಸಿ ಡಿಗ್ರಿ ಆಗಿರ್ತದೆ ಆಗ ಸಿ ಬಿ ವೈ ಅಂತ ಹೇಳುವಂಥದ್ದು ಸಿ ಡಿಗ್ರಿ ಯಾಕೆ ನಮಗೆ ಗೊತ್ತುಂಟು ಈ ಎರಡು ಕೋನಗಳು ಏಕಾಂತರ ಕೋನಗಳು ಇನ್ನು ಚಿತ್ರದಲ್ಲಿ ಬಿ ಎ ಎಕ್ಸ್ ಮತ್ತು ಎ ಬಿ ವೈ ಈ ಕೋನಗಳು ಯಾವುದಾಗಿರ್ತದೆ ಚಿತ್ರದಲ್ಲಿ ಬಿ ಎ ಎಕ್ಸ್ ಮತ್ತು ಎ ಬಿ ವೈ ಈ ಎರಡು ಕೋನಗಳು ಯಾವುದಾಗಿರ್ತದೆ ಹೇಳಿ ನಾವು ಕಳೆದ ತರಗತಿಯಲ್ಲಿ ಕಂಡುಕೊಂಡಂತಹ ಕೋನಗಳು ಅದು ಆಂತರಿಕ ಸಹಕೋನಗಳು ಅಂದರೆ ಈ ಕೋನ ಮತ್ತು ಈ ಕೋನ ಇದು ಎರಡು ಕೋನಗಳು ಆಂತರಿಕ ಸಹಕೋನಗಳು ಆಂತರಿಕ ಸಹಕೋನಗಳ ಏನು ಆ ಕೋನಗಳ ಅಳತೆಗಳು ಪರಿಪೂರಕ ಹಾಗಾಗಿ ಕೋನ ಬಿ ಎಕ್ಸ್ ಮತ್ತು ಕೋನ ಎ ಬಿ ವೈ ಏನಾಗಿರ್ತದೆ ಆ ಎರಡು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಕಾರಣ ಆಂತರಿಕ ಸಹ ಕೋನಗಳು ಆಗ ಕೋನ ಬಿ ಎ ಸಿ ಕೂಡಿಸು ಎ ಬಿ ವೈ ಸಮ ನೂರ ಎಂಬತ್ತು ಡಿಗ್ರಿ ಕೋನ ಬಿ ಎ ಸಿ ಅಂದರೆ ಇಲ್ಲಿ ಕೊಟ್ಟ ಪ್ರಕಾರ ಎ ಡಿಗ್ರಿ ತ್ರಿಕೋನದ ವಿಚಾರಕ್ಕೆ ಬರುವಾಗ ಕೋನ ಎ ಕೂಡಿಸು ಕೋನ ಎ ಬಿ ವೈ ಸಮ ನೂರ ಎಂಬತ್ತು ಡಿಗ್ರಿ ಸರಿಯಾ ಕೋನ ಎ ಮತ್ತು ಕೋನ ಎ ಬಿ ವೈ ಸಮ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಎ ಬಿ ವೈಯಲ್ಲಿ ಎರಡು ಸಣ್ಣ ಕೋನಗಳಿವೆ ಯಾವುದೆಲ್ಲ ಒಂದು ಎ ಬಿ ಸಿ ಮತ್ತೊಂದು ಸಿ ಬಿ ವೈ ಆಗ ಎ ಬಿ ಸಿ ಅಳತೆ ಗೊತ್ತುಂಟು ಬಿ ಡಿಗ್ರಿ ಸಿ ಬಿ ವೈ ಆಳತೆ ಗೊತ್ತುಂಟು ಸಿ ಡಿಗ್ರಿ ಆಗ ನಮಗೆ ಇಲ್ಲಿ ಏನು ಹೇಳ್ಬೋದು ಕೋನ ಎ ಡಿಗ್ರಿ ಕೂಡಿಸು ಕೋನ ಬಿ ಡಿಗ್ರಿ ಕೂಡಿಸು ಕೋನ ಸಿ ಡಿಗ್ರಿ ಸಮ ನೂರ ಎಂಬತ್ತು ಡಿಗ್ರಿ ಎ ಸಿ ಬಿ ಮತ್ತು ಕೋನ ಸಿ ಬಿ ವೈಗಳು ಸಮವಾಗಿದೆ ಇದು ಸಿ ಡಿಗ್ರಿ ಆದರೆ ಇದು ಕೂಡ ಸಿ ಡಿಗ್ರಿ ಆಗ ಈ ಚಿತ್ರದಲ್ಲಿ ನಾವು ಹೇಳುವಂಥದ್ದು ಕೋನ ಎ ಕೂಡಿಸು ಕೋನ ಬಿ ಕೂಡಿಸು ಕೋನ ಸಿ ಸಮ ನೂರ ಎಂಬತ್ತು ಡಿಗ್ರಿ ಆಗ ಈ ಚಿತ್ರದ ಆಧಾರದಲ್ಲಿ ನಾವೊಂದು ನಿಗಮನಕ್ಕೆ ಬರುವ ಏನು ಈ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನು ಕಳೆದ ತರಗತಿಯಲ್ಲಿ ನಾವು ಎರಡು ಚಟುವಟಿಕೆಯನ್ನು ಮಾಡಿದ್ದೇವೆ ಅದನ್ನು ನೆನಪು ಮಾಡಿ ಅಲ್ಲಿ ಕೂಡ ಕೊಟ್ಟ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಹಾಗಾಗಿ ನಾವು ಏನು ನಿಗಮನಕ್ಕೆ ಬರಬಹುದು ಯಾವುದೇ ತ್ರಿಕೋನದ ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನು ನಾವು ಕಳೆದ ಬಾರಿ ಎರಡು ಚಟುವಟಿಕೆಯನ್ನು ಮಾಡಿದ್ದೇವಲ್ಲ ಆ ಚಿತ್ರವನ್ನೊಮ್ಮೆ ಪುನಃ ನೋಡೋಣ ನೋಡಿ ಒಂದನೇ ಚಿತ್ರದಲ್ಲಿ ಕೋನ ಎ ಕೂಡಿಸು ಕೋನ ಬಿ ಕೂಡಿಸು ಕೋನ ಸಿ ಸಮ ಐವತ್ತು ಡಿಗ್ರಿ ಕೂಡಿಸಿ ಎಪ್ಪತ್ತು ಡಿಗ್ರಿ ಕೂಡಿಸು ಅರುವತ್ತು ಡಿಗ್ರಿ ಸಮ ನೂರ ಎಂಬತ್ತು ಡಿಗ್ರಿ ಆಗ ಇಲ್ಲಿ ಕೂಡ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನಿನ್ನೊಂದು ಚಿತ್ರ ನೋಡುವ ಈ ಚಿತ್ರದಲ್ಲಿ ಮೂರು ಕೋನಗಳ ಅಳತೆಗಳ ಮೊತ್ತ ಎಷ್ಟು ನಲವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಇಲ್ಲಿ ಕೂಡ ಈ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ ಕಳೆದ ತರಗತಿಯಲ್ಲಿ ಕಲಿತುಕೊಂಡಂತಹ ಎರಡು ಚಟುವಟಿಕೆ ಅದೇ ರೀತಿ ಈಗ ನಾವು ಬಂದಂತಹ ನಿಗಮನ ಇದೆರಡನ್ನೂ ಇಟ್ಟುಕೊಂಡು ನಾವು ಬಂದಂತಹ ಒಂದು ತೀರ್ಮಾನ ಏನು ಅಂತ ಹೇಳಿದರೆ ಯಾವುದೇ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಇದೇ ತ್ರಿಕೋನವನ್ನು ನಾವು ಜಿಯೋ ಜಿಬ್ರದಲ್ಲಿ ರಚಿಸಿ ಆ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರಂಬತ್ತು ಡಿಗ್ರಿ ಆಗಿದೆಯೋ ಎಂಬುದನ್ನು ಮತ್ತೊಮ್ಮೆ ನಾವು ನೋಡೋಣ ಈಗ ಜಿಯೋ ಜಿಬ್ರದಲ್ಲಿ ನೋಡಿ ಈ ಚಿತ್ರದಲ್ಲಿ ಕೊಟ್ಟಂತಹ ತ್ರಿಕೋನದ ಮೂರು ಕೋನಗಳ ಅಳತೆಗಳು ಅರುವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಆಗ ಈ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ನಾವು ಕಳೆದ ಚಟುವಟಿಕೆಯಲ್ಲಿ ಕಂಡುಕೊಂಡ ಪ್ರಕಾರ ಯಾವುದೇ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಡಿಗ್ರಿ ಆಗಿದೆ ಇಲ್ಲಿ ಮೂರು ಕೋನಗಳ ಅಳತೆಗಳನ್ನು ಮೂರು ಬಣ್ಣಗಳಲ್ಲಿ ತೋರಿಸಲಾಗಿದೆ ಆಗ ಆ ಕೋನದ ಅಳತೆಗಳು ವ್ಯತ್ಯಾಸ ಆಗುವಂತೆ ಆ ಬಣ್ಣದಲ್ಲೂ ಆಗುವಂತ ವ್ಯತ್ಯಾಸವನ್ನು ಗಮನಿಸಿ ಅದೇ ರೀತಿಯಲ್ಲಿ ಆ ಚಿತ್ರದ ಕೆಳಗೆ ಕೊಟ್ಟಿರುವಂತಹ ಅಳತೆಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಆದರೆ ಆ ಅಳತೆಗಳ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಗಮನಿಸಿ ಈಗ ಚಿತ್ರದಲ್ಲಿ ನೂರ ಐದು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಮೂವತ್ತೇಳು ಡಿಗ್ರಿ ಈಗಲೂ ಮೊತ್ತ ನೂರೆಂಬತ್ತು ಡಿಗ್ರಿ ಇನ್ನೊಮ್ಮೆ ಬದಲಾಯಿಸುವ ಈಗ ನೋಡಿ ನಲವತ್ತೈದು ಡಿಗ್ರಿ ನೂರ ಹದಿನೇಳು ಡಿಗ್ರಿ ಆಮೇಲೆ ಹದಿನೆಂಟು ಡಿಗ್ರಿ ಈಗಲೂ ತ್ರಿಕೋನದ ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನು ಈ ಹದಿನೆಂಟು ಡಿಗ್ರಿಯನ್ನು ನಾವು ಹೆಚ್ಚಿಸುವ ಈಗ ನೋಡಿ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೇಳು ಡಿಗ್ರಿ ನೂರ ಇಪ್ಪತ್ತೆಂಟು ಡಿಗ್ರಿ ಈಗಲೂ ಕೂಡ ಈ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಹಾಗಾಗಿ ಈ ಮೂರು ಸಂದರ್ಭಗಳಲ್ಲೂ ಕೂಡ ನಾವು ಕಂಡುಕೊಂಡ ನಿಗಮನ ಏನು ಯಾವುದೇ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆಗಿದೆ ಇನ್ನೊಂದು ಚಿತ್ರವನ್ನು ನೋಡಿ ಇಲ್ಲಿ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಎಂಬುದನ್ನು ಸಾಧಿಸಲಿರುವ ಇನ್ನೊಂದು ಚಿತ್ರ ನೋಡಿ ಈಗ ನಮಗೆ ಈ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆಗಿದೆ ನೀ ತ್ರಿಕೋನವನ್ನು ಬದಲಾಯಿಸಿದರೆ ಈಗ ನೋಡುವ ಈಗಲೂ ಕೂಡ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ನಾವೀಗ ಕಂಡುಕೊಂಡಂತಹ ಅಂತಿಮ ತೀರ್ಮಾನ ಏನು ಯಾವುದೇ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆಗಿದೆ ಇದಾಗಿರ್ತದೆ ಕಳೆದ ಎರಡು ಚಟುವಟಿಕೆಯಲ್ಲೂ ಇವತ್ತಿನ ಈ ಚಟುವಟಿಕೆಯಲ್ಲೂ ಆಮೇಲೆ ಜಿಯೋ ಜಿಬ್ರದಲ್ಲಿ ಕೂಡ ನಾವು ಕಂಡುಕೊಂಡಂತಹ ಅಂತಿಮವಾದ ಒಂದು ಫಲಿತಾಂಶ ಇನ್ನು ನಾವು ಈ ಎರಡನೇ ಅಧ್ಯಾಯದಲ್ಲಿ ನಾವು ಹಲವು ವಿಚಾರಗಳನ್ನು ನಾವು ಕಂಡುಕೊಂಡಿದ್ದೇವೆ ಸಮಾನಾಂತರ ಗೆರೆಗಳನ್ನು ರಚನೆ ಮಾಡುವುದು ಹೇಗೆ ಎಂಬುದಾಗಿ ಕಂಡುಕೊಂಡಿದ್ದೇವೆ ಆಮೇಲೆ ಸಮಾನಾಂತರ ಗೆರೆಗಳಿಗೆ ಒಂದು ಛೇದಕವು ಛೇದಿಸುವಾಗ ಎಂಟು ಕೋನಗಳು ಉಂಟಾಗ್ತದೆ ಆ ಎಂಟು ಕೋನಗಳ ಅಳತೆಗಳನ್ನು ಆಧಾರವಾಗಿಟ್ಟುಕೊಂಡು ಸಮಸ್ಥಾನೀಯ ಕೋನಗಳು ಏಕಾಂತರ ಕೋನಗಳು ಆಂತರಿಕ ಸಹ ಕೋನಗಳು ಬಾಹ್ಯ ಸಹಕೋನಗಳನ್ನು ಕೂಡ ಕಂಡುಕೊಂಡಾಗಿದೆ ಇನ್ನು ಈ ಎಲ್ಲ ಅಳತೆಗಳನ್ನು ಇಟ್ಟುಕೊಂಡು ಒಂದು ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆಗಿದೆ ಎಂಬುದನ್ನು ಕಂಡುಕೊಂಡಿದ್ದೇವೆ ಇನ್ನು ಇದೆಲ್ಲವನ್ನು ಇಟ್ಟುಕೊಂಡು ನಿಮ್ಮ ಪಾಠ ಪುಸ್ತಕದ ಮೂವತ್ತೊಂದು ಮೂವತ್ತೆರಡು ಮೂವತ್ತ ಮೂರನೇ ಪುಟಗಳಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದೆರಡು ಚಟುವಟಿಕೆಗಳನ್ನು ಹೇಗೆ ಮಾಡುವ ಎಂಬುದನ್ನು ನಾನೀಗ ನಿಮಗೆ ಹೇಳ್ತೇನೆ ಚಿತ್ರ ಗಮನಿಸಿ ಮೂವತ್ತೊಂದನೇ ಪುಟದಲ್ಲಿ ಮಾಡಿ ನೋಡುವ ಎಂಬ ಹೆಡ್ಡಿಂಗಲ್ಲಿ ಮೊದಲ ಚಿತ್ರವನ್ನು ಗಮನಿಸಿ ಅಲ್ಲಿ ಹಲವು ಗೆರೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಮಾನಾಂತರ ಗೆರೆಗಳು ಯಾವುದು ಎಂಬುದನ್ನು ಕಂಡುಹಿಡಿಬೇಕು ನಿಮಗೆ ಸಮಾನಾಂತರ ಗೆರೆಗಳು ಅಂದರೆ ಒಂದೇ ರೀತಿಯ ಬಾಗುವಿಕೆ ಯಾವುದಲ್ಲ ಎಂಬುದನ್ನು ಸುಲಭದಲ್ಲಿ ಕಂಡುಕೊಳ್ಳಬಹುದು ಅದನ್ನು ಗಮನಿಸಿ ನೋಡಿ ಎರಡನೇ ಚಿತ್ರ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿಗಳು ಸಮಾನಾಂತರವಾಗಿವೆ ತ್ರಿಕೋನದ ಉಳಿದ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಲ್ಲಿ ಕೊಟ್ಟ ತ್ರಿಕೋನ ಎ ಬಿ ಇ ಆ ತ್ರಿಕೋನದಲ್ಲಿ ಎ ಇಯ ಒಂದು ಬಿಂದು ಸಿ ಮತ್ತು ಬಿ ಇಯ ಒಂದು ಬಿಂದು ಡಿ ಇವುಗಳನ್ನು ಜೋಡಿಸಿ ಎ ಬಿಗೆ ಗೆ ಸಮಾನಾಂತರವಾಗಿ ಸಿ ಡಿಯನ್ನು ಎಳೆಯಲಾಗಿದೆ ಕೋನ ಎ ಸಮ ಎಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಕೋನ ಬಿ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಕೊಟ್ಟ ಪ್ರಶ್ನೆ ಯಾವುದು ತ್ರಿಕೋನದ ಉಳಿದ ಕೋನಗಳ ಅಳತೆಗಳನ್ನು ಕಂಡು ಹಿಡಿಯಿರಿ ಎ ಬಿ ಮತ್ತು ಸಿ ಡಿಗಳು ಸಮಾನಾಂತರ ರೇಖೆ ಆಗಿದೆ ಆಮೇಲೆ ಎ ಇ ಮತ್ತು ಬಿ ಇಗಳು ಛೇದಕ ಆಗಿದೆ ಹಾಗಾಗಿ ಕೋನ ಇ ಎ ಬಿ ಎಪ್ಪತ್ತು ಡಿಗ್ರಿ ಆದರೆ ಕೋನ ಇ ಸಿ ಡಿ ಅಳತೆ ನಮಗೆ ಸುಲಭದಲ್ಲಿ ಕಂಡುಹಿಡೀಬೋದು ಅದೇ ರೀತಿ ಇ ಬಿ ಎ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಇ ಡಿ ಸಿ ಅಳತೆಯನ್ನು ಕೂಡ ನಮಗೆ ಕಂಡುಕೊಳ್ಳಬಹುದು ಮತ್ತೆ ಕೋನ ಎ ಇ ಬಿ ಅಲ್ಲಿ ಆ ಅಳತೆಯನ್ನು ಕೂಡ ನಾವು ಈಗ ಮಾಡಿದಂತಹ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂಬ ಆಧಾರದಲ್ಲಿ ಕೋನ ಇ ಅಳತೆಯನ್ನು ಕಂಡುಹಿಡಿಯಬಹುದು ಅದನ್ನು ಕೂಡ ನೀವು ಮನೆಯಲ್ಲಿ ಮಾಡಬೇಕು ಮೂವತ್ತ ಎರಡನೇ ಪುಟದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಗಳು ಸಮಾನಾಂತರ ಆಗಿದೆ ಚಿತ್ರದಲ್ಲಿರುವ ಉಳಿದ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾನಾಂತರ ಕೆರೆಗಳಾಗಿವೆ ಅದೇ ರೀತಿಯಲ್ಲಿ ಪಿ ಎಸ್ ಮತ್ತು ಆರ್ ಕ್ಯೂಗಳು ಛೇದಕ ಆಗಿದೆ ಆರ್ ಎಸ್ ಪಿ ಮತ್ತು ಕ್ಯೂ ಪಿ ಎಸ್ ಈ ಕೋನಗಳ ವಿಶೇಷತೆ ಏನು ಅದೇ ರೀತಿಯಲ್ಲಿ ಎಸ್ ಆರ್ ಕ್ಯೂ ಮತ್ತು ಪಿ ಕ್ಯೂ ಆರ್ ಇವುಗಳ ವಿಶೇಷತೆ ಏನು ನಿಮಗೆ ಗೊತ್ತುಂಟು ಆ ಎರಡು ಅಳತೆಯನ್ನು ಕಂಡುಕೊಳ್ಳಬಹುದು ಆರ್ ಟಿ ಎಸ್ ಕೋನ ಆರ್ ಟಿ ಎಸ್ನ ಅಳತೆ ಕಂಡುಹಿಡಬಹುದು ಅದು ಗೊತ್ತಾದರೆ ಕೋನ ಪಿ ಟಿ ಕ್ಯೂ ಈ ಅಳತೆಯನ್ನು ಕೂಡ ನಿಮಗೆ ಕಂಡುಕೊಳ್ಳಬಹುದು ಇನ್ನು ಆ ಮೂವತ್ತೆರಡನೇ ಪುಟದ ಕೆಳಗೆ ಒಂದು ಚಿತ್ರ ಇದೆ ಈ ಚಿತ್ರ ಗಮನಿಸಿ ಚಿತ್ರದಲ್ಲಿ ಯು ಸಿ ಡಿಗೆ ಸಮಾನಾಂತರವಾಗಿದೆ ಮೂರನೇ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಹೇಗೆ ಕಂಡುಹಿಡಿಬಹುದು ಅಲ್ಲಿ ಕೊಟ್ಟಂತಹ ಕೋನದ ಶಿರದ ಮೂಲಕ ಎ ಬಿ ಮತ್ತು ಸಿ ಡಿಗೆ ಸಮಾನಾಂತರ ಗೆರೆಯನ್ನು ಎಳೆದಾಗ ನಿಮಗೆ ಅಲ್ಲಿ ಅಳತೆಯನ್ನು ಕಂಡುಕೊಳ್ಳಬಹುದು ಹೀಗೆ ಏಳನೇ ತರಗತಿಯ ಎರಡನೇ ಅಧ್ಯಾಯ ಇಲ್ಲಿಗೆ ಪೂರ್ತಿಯಾಯಿತು ಏನಾದರೂ ಸಂಶಯಗಳಿದ್ದರೆ ನೀವು ನಿಮ್ಮ ಅಧ್ಯಾಪಕರನ್ನು ಸಂಪರ್ಕಿಸಬಹುದು ಎಲ್ರಿಗೂ ವಂದನೆಗಳು